ಹೇಳು ಆಕೆ. ಇಲ್ಲ ರೀ, ಪಾಪ ಒಳ್ಳೆ ಮನೆತನದ ಹುಡುಗಿ, ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಿಂತಿದ್ದಾಳೆ. ಸಂಜೆ ಬೇರೆ ಆಗ್ತಾ ಬಂತು ರೀ, ಅವಳಿಗೆ ಹೋಗಿ ಒಂದು ಲೋಟ ನೀರು ಕೊಟ್ಬಿಟ್ಟು ಬರ್ಲಾ. ದೇಹಿ ಅಂತ ಮನೆ ಬಾಗಿಲಿಗೆ ಬಂದವ್ರಿಗೆ ಯಾವತ್ತು ಅನ್ನ ನೀರು ಕೊಡದೆ ಕಳಿಸ್ದವ್ರಲ್ಲ ನೀವು. ಅಂಥದ್ರಲ್ಲಿ ಹುಡುಗಿರಿ ಅವಳು, ಕರುಣೆ ಇಲ್ಲದೆ ಹೀಗೆ ನಡು ಬೀದಿಲಿ ನಿಲ್ಲಿಸಿದ್ರೆ ನಮಗ್ ಪಾಪ ಸುತ್ಕೊಳ್ಳಲ್ವಾ? ಕಾರಣ ಯಾರು? ನಿನ್ ಮಗ ಪಾಪ ತಟ್ಟುತ್ತೆ ಅನ್ನೋದಾದ್ರೆ ಅದು ಅವನಿಗೆ ತಟ್ಟುತ್ತೆ, ನಮ್ಗಲ್ಲ. ರೀ, ನೋಡ್ದವ್ರಾದ್ರೂ ಏನ್ ಅನ್ಕೋತಾರೆ? ಹೋಗೋದು ನಮ್ಮ ಮನನೆ. ಹೋಗೋದಕ್ಕೆ ಉಳಿದಿರೋದಾದ್ರೂ ಏನು? ಆ ಕೋಟೆ ರಾಜೇಂದ್ರನ ಬಿಟ್ಟು ಬಾ ಅಂದ್ರೆ ನಿನ್ ಮಗ ಆಗಲ್ಲ ಅಂತ ಹಠ ಹಿಡಿತಾನೆ. ಅವನ ಬಿಟ್ಟು ಹೋಗಮ್ಮ ಅಂದ್ರೆ ಆಗಲ್ಲ ಅಂತ ಹಠ ಹಿಡಿದು ಬೀದಿಲಿ ನಿಂತಿದ್ದಾನೆ. ಇವರಿಬ್ರ ಮಧ್ಯೆ ನಾವು ಸಿಕ್ಕಾಕೊಂಡು ಒತ್ತಾಡ್ತಾ ಇದೀವಿ. ಅಯ್ಯೋ ಪಾಪ ಅಂತ ಏನಾದರೂ ಅನ್ನೋದಾದ್ರೆ ಅದನ್ನ ನಮಗ್ ನಾವು ಹೇಳ್ಕೋಬೇಕಷ್ಟೆ. ಆದ್ರೂ ರೀ, ಒಂದ್ಸಲ ಪಾಪ ಹುಡುಗಿಗೆ ಒಳಗ್ ಕರೆದು ಮಾತಾಡಿ ಬುದ್ಧಿ ಹೇಳಿ ಕಳಿಸ್ಕೊಡ್ಬೋದಾಗಿತ್ತಲ್ವಾ? ಕೇಳೋಳಾಗಿದ್ರೆ ಈ ರೀತಿ ಬೀದಿಲಿ ನಿಲ್ತಿರ್ಲಿಲ್ಲ. ನಿಮ್ಮ ಹತ್ರ ವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಇಷ್ಟೇ ಆಗ್ಲಿ ಮೇಷ್ಟ್ರಲ್ವಾ, ಶಿಕ್ಷೆ ಕೊಡೋದ್ರಲ್ಲಿ ಎತ್ತಿದ ಕೈ ನೀವು. ಜಯ, ಮೇಷ್ಟ್ರು ಮಕ್ಕಳಿಗೆ ಶಿಕ್ಷೆ ಕೊಡೋದು ಅವ್ರಿಗೆ ಅವ್ರ ತಪ್ಪಿನ ಅರಿವಾಗ್ಲಿ, ಬುದ್ಧಿ ಬರಲಿ, ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ. ಅದರಿಂದ ಮೇಷ್ಟ್ರಿಗೆ ಯಾವ ಲಾಭನೂ ಇಲ್ಲ, ಸ್ವಾರ್ಥನೂ ಇಲ್ಲ. ಅವಳು ನೋಡಿ ನಿನ್ ಮನಸ್ಸು ಎಷ್ಟು ಒದ್ದಾಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನೀನು ಹೇಳಿದೆ ಅನ್ನೋ ಕಾರಣಕ್ಕೆ ನಾನು ಅಯ್ಯೋ ಪಾಪ ಅಂತ ಅವಳನ್ನ ಮನೆಯೊಳಗೆ ಸೇರಿಸ್ಕೊಂಡ್ರೆ ಅವಳು ತಗೊಂಡಿರೋ ನಿರ್ಧಾರ ಸರಿ ಅಂತ ನಾವೇ ಒಪ್ಕೊಂಡಂಗೆ ಆಗುತ್ತೆ. ಆದ್ರಿಂದ ಅವಳ ಭವಿಷ್ಯ ಹಾಳಾಗುತ್ತೆ. ನಿಜವಾಗ್ಲೂ ಅವಳು ಒಳ್ಳೇದಾಗಬೇಕು ಅಂತ ನಿನಗೇನಾದರೂ ಅನಿಸಿದ್ರೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಸರಿ ಬಿಡು, ಏನಾರು ಇದ್ರೆ ಫೋನ್ ಮಾಡು. ಹ್ಞೂ ವಿಕ್ರಮ್, ಆ ಹುಡುಗಿನ ಮನೆಯಿಂದ ಹೊರಗೆ ಹಾಕ್ಬಿಟ್ರಂತೆ. ಆದ್ರೂ ಅವಳು ಹೋಗ್ತೇನೆ ಮನೆ ಮುಂದೆನೆ ನಿಂತಿದ್ದಾಳಂತೆ. ಹುಡುಗಿ ಮೆಂಟ್ಲ ಅಂಕಲ್, ಒಳ್ಳೆ ಬೆನ್ನ ಹಿಂದೆ ಬಿದ್ದಿರು ಬೇತಾಳ್ತಾರ, ನನ್ನ ಹಿಂದೆ ಬಿದ್ದಿಯಳ. ಏಯ್ ಮುಲಾಜ ಲೋಬಡ ವಿಕ್ರಮ್, ಹೋಗಿ ಅವ್ಳು ಜುಟ್ಟು ಹಿಡ್ಕೊಂಡು ದರ ಅಂತ ಹೇಳ್ಕೊಂಡ್ಬಂದು ಏನೇನ ಆಚೆ ಹಾಕ್ಬಿಡು. ಏಯ್ ಇಟ್ಟ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಈಚೆ ಬಂದ್ಬಿಡ್ಬೇಕು. ಹೆಣ್ ಮಗಳನ್ನ ಯಾರಾದ್ರೂ ಜುಟ್ಟು ಹಿಡ್ಕೊಂಡು ಹೇಳ್ತಾರೇನೋ. ಮತ್ತೆ ಇನ್ನೇನ್ ಮಾಡೋದ್ರಿ ಅಂಕಲ್, ಮನೆ ಮುಂದೆ ಗಲಾಟೆ ಮಾಡ್ತಾ ಇದ್ರೆ? ಏಯ್ ಜಿರಾಪೆ, ತಾಳಿ ಕಟ್ಟಿದನಂತ ಹುಡುಗಿ ಪಾಪ ಬಂದು ಬಳಗ ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಬಂದಿದ್ದಾಳೆ ಕಣೋ. ಹಾಗಾದ್ರೆ ಅವಳು ಹೆಂಡ್ತೀನಾ? ಅವಳು ಹೆಂಡ್ತಿ ಆದ್ರೆ ನಾನೇನೋ. ಯಾಕೋ ಹೀಗ್ ಮಾಡ್ದೆ? ನನಗ್ ಬುದ್ಧಿ ಬಂದ್ ವಯಸ್ಸಿನಿಂದ ನಿನ್ನನ್ನ ನನ್ ಗಂಡ ಅನ್ಕೊಂಡು ನೀನು ಚೀತು ಅಂತ ಹೋಗಿದ್ರು ನೀನೇ ಬೇಕು ಅಂತ ನಿನ್ ಹಿಂದೆನೆ ಸುತ್ತಿದ್ನಲ್ಲ. ಅದಕ್ಕೆ ನೀನ್ ಕೊಡೋ ಬಹುಮಾನ ಇದೇನಾ ಸಾಕ್ಷಿ? ಯಾಕೋ ನನಗ್ ಮೋಸ ಮಾಡ್ದೆ, ಯಾಕೋ ನನಗ್ ಮೋಸ ಮಾಡ್ದೆ. ಒಂದ್ ಕೆಲ್ಸ ಮಾಡು, ಈ ರೀತಿ ಅರ್ಧಂಬರ್ಧ ಸಾಯಿಸೋ ಬದ್ಲು ಪೂರ್ತಿಯಾಗಿ ಸಾಯಿಸ್ಬಿಡು ನನ್ನ. ಬಾಡಿ ಎಲ್ಲ ಅವಳಿಗೆ ಯಾರು ಅಂತ ಗೊತ್ತಿಲ್ಲ ಕಣೆ, ಇದುವರೆಗೂ ಅವಳು ನೋಡು ಇಲ್ಲ. ನಾನ್ ದೇವಸ್ಥಾನಕ್ಕೆ ಯಾವ್ದೋ ಪಂಚಾಯತಿ ಮಾಡಕ್ ಹೋದ್ರೆ ಅವಳು ಪಂಚಾಯತಿ ಮಾಡಕ್ ಬಂದ್ಲು. ಕೋಪಕ್ಕೆ ಆ ದಾರನ ಕಡ್ದೆ. ಅದನ್ ಬಿಟ್ಟು ನೀನ್ ಯಾವ ತಪ್ಪು ಮಾಡಿಲ್ಲ ಕಣೆ. ಹಾಗಿದ್ರೆ ನಿನ್ ಮನ್ಸಲ್ಲಿ ಅವಳ ಬಗ್ಗೆ ನಡೆದಿದ್ದ ಆಕ್ಸಿಡೆಂಟ್ ಅದನ್ನ ಮದುವೆ ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ದೊಡ್ಡ ತರ ಇನ್ನೊಂದಿಲ್ಲ. ನನ್ ಬಗ್ಗೆ ನಿನಗ್ ಗೊತ್ತಿಲ್ವೇನೆ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು. ನನ್ಗಿನ್ನ ಚೆನ್ನಾಗಿ ನಿನ್ನ ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಹೇಳು?
ಒಂದ್ ಕ್ಷಣ ಭಯ ಆಗೋಗಿತ್ತು ನನ್ಗೆ. ಅದಕ್ಕೆ ನಿನ್ಗೆ ಎಷ್ಟೇ ಸರಿ ಹೇಳೋದು, ನನ್ನ ಲೈಫ್ ಅಲ್ಲಿ ಯಾವ ಹೆಣ್ಣಿಗೂ ಜಾಗ ಇಲ್ಲ. ನಾನ್ ಜಾಗ ಮಾಡ್ಕೋತೀನಿ, ನನ್ಗ ಕಾನ್ಫಿಡೆನ್ಸ್ ಇದೆ. ಇನ್ನೇನು ಹೇಳ್ಬೇಡ ನೀನು, ನನಗ್ ಕನ್ಫರ್ಮ್ ಆಗೋಯ್ತು. ಯಾವತ್ತಿದ್ರು ಈ ವಿಕ್ರಮ್ ಈ ಸಾಕ್ಷಿ ಗಂಡನೇ ಅಂತ. ಹೋಗಿ ಇಲ್ಲಿಂದ, ರಿಲ್ಯಾಕ್ಸ್. ಏ, ನಿಮ್ಗಳನ್ನ ನಂಬಿ ಬಿಟ್ಟು ಹೋಗ್ತಾ ಇದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಯಜಮಾನ್ರನ್ನ. ಅಂಕಲ್. ಆಯ್ತು, ಹೋಗ್ತೀನಿ, ಬಾಯ್. ಏನಂಕಲ್ ನನ್ನ ಲೈಫ್ ಹಿಂಗಾಗೋಯ್ತು? ಅಲ್ಲಿ ನೋಡಿದ್ರೆ ಆ ಹುಡುಗಿ, ಇಲ್ಲಿ ನೋಡಿದ್ರೆ ಒಬ್ಬ ಹೆಂಡತಿ ಜೊತೆ ಹೇಗದೆ ಕಷ್ಟ ಅಂತಂದ್ರೆ ನಿನಗೆ ಇಬ್ಬಿಬ್ರು. ಏ ಅಂಕಲ್, ಅಣ್ಣ ಒಂಟಿ ಹೇಳ. ಸರಿ ಅಂಕಲ್. ಅವನ್ ಮನೆ? ಹೌದು, ಇದು ನನ್ನ ಮನೆ. ನನ್ನ ತಾಯಿ, ಅಣ್ಣ, ಅತ್ತಿಗೆ ನಮಸ್ಕಾರ, ಬನ್ನಿ ಒಳಗೆ. ಓಹೋ, ಇವರೇನಾ ರೌಡಿ ಮನೆಯವರು? ಇದು ರೌಡಿ ಮನೆ ಅಲ್ಲ, ಸಮಾಜಕ್ಕೆ ವಿದ್ಯೆನ ದಾರೆ ಎಳೆದಿರು ಮೇಸ್ಟ್ರ ಮನೆ. ಇವ್ರು ನನ್ನ ಅತ್ತೆ, ಇವರು ದೊಡ್ಡ ಬಾಬ, ದೊಡ್ಡವ್ರಿಗಿದ್ದು ಚಿಕ್ಕ ಬಾಬ ಚಿಕ್ಕವ್ರಿಗಿದ್ದು. ಓಹೋ, ಪರವಾಗಿಲ್ವೇ ವೇದ, ಇಷ್ಟು ಬೇಗ ಇವರೆಲ್ಲರನ್ನು ಪರಿಚಯ ಮಾಡ್ಕೊಂಡು ಬಿಟ್ಟಿದ್ಯಾ? ಅಲ್ಲ, ಇವರೆಲ್ಲರೂ ಇದ್ರು ಕೂಡ ನೀನ್ ಯಾಕೆ ಏನೋ ಗತಿ ಇಲ್ದಿರೋರ್ ಹಾಗೆ ಬೀದಿಲಿ ಇದ್ಕೊಂಡಿದ್ಯಾ? ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ನೀವು ಒಬ್ಬ ತಾಯಿಯಾಗಿ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಕಷ್ಟ ಅಂದ್ರೆ ಏನು, ಕಣ್ಣೀರಂದ್ರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದಿರೋಳು. ನಾವು ಅನ್ಕೊಂಡ ಹಾಗೆ ಎಲ್ಲ ನಡೆದಿದ್ದಿದ್ರೆ ಇವತ್ತು ಇವಳು ಮದುವೆ ಅದ್ಧೂರಿಯಾಗಿ ನಡೀತಾ ಇತ್ತು, ಅವಳು ಸಂತೋಷವಾಗಿ ಅವಳ ಗಂಡನ ಮನೆಗೆ ಹೋಗಿ ಸೇರ್ತಾ ಇದ್ಲು. ನಿಮ್ ಮಗ ಮಾಡಿದ ನೀಚ್ ಕೆಲ್ಸಕ್ಕೆ ನನ್ ಮಗಳಿಗೆ ಎಂತ ಸ್ಥಿತಿ ನಲ್ಲಿ ಬಂದ್ ನಿಂತಿದ್ದಾಳೆ ನೋಡ. ನಿಮ್ಗೂ ಒಂದು ಹೆಣ್ಮಗು ಇದ್ದು ಅವಳ ಭವಿಷ್ಯನು ಹೀಗೆ ಆಗಿದ್ದಿದ್ರೆ ನಿಮ್ಗೆ ಹೊಟ್ಟೆ ಉರಿತಾ ಇರ್ಲಿಲ್ವಾ? ನೀನಾ